ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಅವರ ಸನಿಹದಲ್ಲಿ ಇದ್ದೇವೆ ಇಮ್ಮಾನುವೆಲ್ ದೇವರು ನಮ್ಮೊಂದಿಗೆ ಇದ್ದಾರೆ ನಮ್ಮ ವಿಶ್ವಾಸವಿದು ಇಮ್ಮಾನುವೆಲ್ ಪ್ರಭು ಯೇಸು ಕ್ರಿಸ್ತರು ದೇವರ ವಾಕ್ಯ ಮನುಷ್ಯರಾಗಿ ಬಂದಂತಹ ರಕ್ಷಕರಾಗಿ ಬಂದಂತಹ ಈ ಕ್ರಿಸ್ತರು ದಿವ್ಯ ಪರಮ ಪ್ರಸಾದದಲ್ಲಿ ಖಂಡಿತವಾಗಿಯೂ ಇದ್ದಾರೆ ಅವರ ನೈಜ ಪ್ರಸನ್ನತೆ ಅವರ ಸನ್ನಿಧಿ ಅವರ ಸನ್ನಿಧಾನ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ತರಲಿ ಎಂದು ಈ ಆರಾಧನೆಯ ಕ್ಷಣಗಳಲ್ಲಿ ನಾವು ಪ್ರಾರ್ಥಿಸೋಣ ದೇವರನ್ನು ನಾವು ಸ್ತುತಿಸಬೇಕು ದೇವರನ್ನು ನಾವು ವಂದಿಸಬೇಕು ದೇವರನ್ನು ನಾವು ಆರಾಧಿಸಬೇಕು ಯೇಸುವೇ ನಾನು ನಿನ್ನನ್ನು ಆರಾಧಿಸುತ್ತೇನೆ ಯೇಸುವೇ ನಾನು ನಿನ್ನನ್ನು ಆರಾಧಿಸುತ್ತೇನೆ ಎಂದು ಪುನಃ ಪುನಃ ಈ ಗಳಿಗೆ ನಾವು ಹೇಳೋಣ ಯೇಸುವೇ ವಂದನೆ ಯೇಸುವೇ ವಂದನೆ ಯೇಸುವೇ ವಂದನೆ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತುತಿ ಯೇಸುವೇ ಸ್ತುತಿ ಯೇಸುವೇ ಸ್ತುತಿ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ವಂದನೆ ಯೇಸುವೇ ವಂದನೆ ಯೇಸುವೇ ವಂದನೆ Praise you, Jesus. I thank you, Jesus. I adore you, Jesus. I worship you, Jesus. And I say I love you, Jesus. Vimochana Kanda Adhyaya 33 Vakya 14 The book of Exodus Chapter 33 Verse 14 ದೇವರು ಮೋಶೆಗೆ ಹೀಗೆನ್ನುತ್ತಾರೆ ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಇರುವುದು ನಾನು ನಿನಗೆ ವಿಶ್ರಾಂತಿ ಕೊಡುವೆನು ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು ನಾನು ನಿನಗೆ ವಿಶ್ರಾಂತಿ ನೀಡುವೆನು ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್ ಪ್ರಭು ಕ್ರಿಸ್ತರ ಪ್ರಸನ್ನತೆ ಆ ದೇವರ ಪ್ರಸನ್ನತೆ ನಮಗೆ ಬೇಕು ಶಕ್ತಿಯಾಗಿ ಪ್ರೇರಣೆಯಾಗಿ ಆರೋಗ್ಯವಾಗಿ ಸೌಖ್ಯವಾಗಿ ಶಾಂತಿಯಾಗಿ ಸಮಾಧಾನವಾಗಿ ಆ ದೇವರನ್ನು ನಾವು ಭಜಿಸೋಣ ಆ ದೇವರನ್ನು ನಾವು ಆರಾಧಿಸೋಣ ಆ ದೇವರನ್ನು ನಾವು ಗೀತೆಯ ಮುಖಾಂತರ ಮಣಿವೆ ನಿನಗೆ ಹೇ ದೇವ ಶಿರವಬಾಗಿ ಮಣಿವೆ ನಿನಗೆ ಹೇ ದೇವ ಈ ಗೀತೆಯೊಂದಿಗೆ ಅವರನ್ನು ಆರಾಧಿಸೋಣ ಅವರನ್ನು ಸ್ತುತಿಸೋಣ ಶಿರವ ಬಾ
ಸಾಗಿ ಮಾಡಿವೆ ನೀನಗೆ ಹೇ ದೇವಾ. ನೀನೆ ತಂದೆ ಹೇ ದೇವ, ನೀನೆ ತಾಯಿ, ನೀನೆ ಬಂಧು, ನೀನೆ ಭಗಿನಿ, ನೀನೆ ಸರ್ವ, ನೀನೆ ಸಕಲ, ನೀನೆ ಎಲ್ಲ, ಇನ್ನಾರಿಲ್ಲ. ನೀನೆ ತಂದೆ, ನೀನೆ ತಾಯಿ, ನೀನೆ ಬಂಧು, ನೀನೆ ಭಗಿನಿ, ನೀನೆ ತಂದೆ, ನೀನೆ ತಾಯಿ, ನೀನೆ ಬಂಧು, ನೀನೆ ಭಗಿನಿ, ನೀನೆ ಸರ್ವ, ನೀನೆ ಸಕಲ, ನೀನೆ ಎಲ್ಲ, ಇನ್ನಾರಿಲ್ಲ. ಮಣಿವೆ ನೀನಾಗೆ ಹೇ ದೇವಾ, ಶಿರಾವ ಬಾಗಿ ಮಾಡಿವೆ ನೀನಾಗೆ ಹೇ ದೇವಾ. ದೇವ ನೀನೆ ಶಕ್ತಿ, ಯೇಸು ನೀನೆ ಮುಕ್ತಿ, ರಕ್ಷಕ ಯೇಸು ನೀನೆ ಸೌಖ್ಯ, ನೀನೆ ನಮ್ಮ ಭಾಗ್ಯ, ನೀನೆ ನಮ್ಮ ಪ್ರೀತಿ, ನಮ್ಮ ಪ್ರೇಮ, ನಮ್ಮ ಧಾಮ, ನೀನೆ ಎಲ್ಲ, ಇನ್ನೊಂದಿಲ್ಲ. ನೀನೆ ಶಕ್ತಿ, ನೀನೆ ಮುಕ್ತಿ, ನೀನೆ ಸೌಖ್ಯ, ನೀನೆ ಭಾಗ್ಯ, ನೀನೆ ಶಕ್ತಿ, ನೀನೆ ಮುಕ್ತಿ, ನೀನೆ ಸೌಖ್ಯ, ನೀನೆ ಭಾಗ್ಯ, ನೀನೆ ಪ್ರೇಮ, ನೀನೆ ತಾಮ, ನೀನೆ ಎಲ್ಲ, ಇನ್ನೊಂದಿಲ್ಲ. ಮಾಡಿವೆ ನೀನಾಗೆ ಹೇ ದೇವಾ, ಶಿರಾವ ಬಾಗಿ ಮಾಡಿವೆ ನೀನಾಗೆ ಹೇ ದೇವಾ. ನೀನೆ ಕೀರ್ತಿ ಯೇಸು, ನೀನೆ ಸ್ಫೂರ್ತಿ, ನೀನೆ ಹರುಷ, ನೀನೆ ಸಂತೋಷ, ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ನನ್ನ ಪುಣ್ಯ, ನೀನೆ ಎಲ್ಲ, ಇನ್ನೇನಿಲ್ಲ. ನೀನೆ ಕೀರ್ತಿ, ನೀನೆ ಸ್ಫೂರ್ತಿ, ನೀನೆ ಹರುಷ, ನೀನೆ ತೋಷ, ನೀನೆ ಕೀರ್ತಿ, ನೀನೆ ಸ್ಫೂರ್ತಿ, ನೀನೆ ಹರುಷ, ನೀನೆ ತೋಷ, ನೀನೆ ಪ್ರಾಣ, ನೀನೆ ಪುಣ್ಯ, ನೀನೆ ಎಲ್ಲ, ಇನ್ನೇನಿಲ್ಲ. ಮಣಿವೆ ನೀನಾಗೆ ಹೇ ದೇವಾ, ಶಿರಾವ ಬಾಗಿ ಮಣಿವೆ ನೀನಾಗೆ ಹೇ ದೇವಾ, ಮಣಿವೆ ನೀನಾಗೆ ಹೇ ದೇವಾ, ಶಿರಾವ ಬಾಗಿ ಮಣಿವೆ ನೀನಾಗೆ ಹೇ ದೇವಾ, ಮಣಿವೆ ನೀನಾಗೆ ಹೇ ದೇವಾ. ನಮ್ಮ ವಿಶ್ವಾಸದ ಕಣ್ಣಿನಿಂದ ಪರಮಪ್ರಸಾದದಲ್ಲಿ
ಇರುವ ಆ ಪ್ರಭು ಕ್ರಿಸ್ತರನ್ನು ತಿಟ್ಟಿಸಿ ನೋಡೋಣ. ಸ್ವರ್ಗದಿಂದ ಇಳಿದು ಬಂದಂತಹ ಜೀವಂತ ರೊಟ್ಟಿ ಪ್ರಭು ಯೇಸು ಕ್ರಿಸ್ತರು, ಮನುಜನಾಗಿ ನಮ್ಮ ಮಧ್ಯೆ ಜೀವಿಸಿದ ಈ ಪ್ರಭು ಯೇಸು ಕ್ರಿಸ್ತರು, ನಮಗೋಸ್ಕರ ಅವರ ಪ್ರಾಣವನ್ನೇ ಅವರ ಜೀವವನ್ನೇ ಕೊಟ್ಟಂತಹ ಆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಶಾಶ್ವತ ಜೀವವನ್ನು ನಮಗೆ ಆ ಭರವಸೆಯನ್ನು ಕೊಟ್ಟಂತಹ ಪ್ರಭು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ಈ ದೇವರ ಸನ್ನಿಧಾನ, ಅವರ ಪ್ರಸನ್ನತೆ, ಅವರ ಸನಿಹ ನಮಗೆ ಬೇಕು. ನಮ್ಮ ಭದ್ರತೆಯಾಗಿ, ನಮ್ಮ ರಕ್ಷಣೆಯಾಗಿ, ನಮ್ಮ ಆಸರೆಯಾಗಿ ಜೀವನದಲ್ಲಿ ನಾವು ನೊಂದಿದ್ದೇವೆ, ಬಳಲಿದ್ದೇವೆ. ಕಷ್ಟ ಕಾರ್ಪಣ್ಯಗಳಿಂದ ನಾವು ತೊಳಲಾಡುತ್ತಿದ್ದೇವೆ. ದುಃಖದಿಂದ ನಾವು ಬೆಂದಾಗ, ರೋಗದಿಂದ ನಾವು ನೊಂದಾಗ, ನಿರಾಸೆಯಿಂದ ಖಿನ್ನತೆಗೆ ಒಳಗಾದಾಗ ಆ ಪ್ರಭು ಯೇಸು ಕ್ರಿಸ್ತರು, ಆ ದೇವರು ಹೇಳುತ್ತಾರೆ, ಮೋಶೆಗೆ ಹೇಳಿದಂತೆ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿಮಗೆ ವಿಶ್ರಾಂತಿ ನೀಡುವೆನು. ಯೇಸುವಿನ ಸನ್ನಿಧಿಯಲ್ಲಿ, ಅವರ ಪ್ರಸನ್ನತೆಯಲ್ಲಿ ಅವರ ವಾಕ್ಯ ಖಂಡಿತವಾಗಿಯೂ ನಮಗೆ ಪ್ರೇರಣೆ ಮತ್ತು ಶಕ್ತಿ. ದೇವರ ವಾಕ್ಯ ಬಿದ್ದಾಗ, ದೇವರ ಪ್ರಸನ್ನತೆ ಸನ್ನಿಧಿ ನಮ್ಮೊಂದಿಗಿದ್ದಾಗ ನಮಗೆ ಮಾಟ ಮಂತ್ರ ಬೇಡ, ನಮಗೆ ಮಾರಣ ಬೇಡ, ನಮಗೆ ಹೋಮ ಬೇಡ, ವಿಚ್ಕ್ರಾಫ್ಟ್, ಬ್ಲ್ಯಾಕ್ ಮ್ಯಾಜಿಕ್, ಸೂಪರ್ಸ್ಟಿಷನ್ಸ್, ಅಂಧವಿಶ್ವಾಸ, ಮೂಢನಂಬಿಕೆ, ಕಾಳಶಾಸ್ತ್ರ ಏನೂ ಬೇಡ. ನಮಗೆ ಬೇಕು ಆ ದೇವರ ವಾಕ್ಯ. ಪ್ರಭು ಕ್ರಿಸ್ತರು ಈ ಗಳಿಗೆಯಲ್ಲಿ, ಈ ಕ್ಷಣದಲ್ಲಿ ಅವರು ಯಾವ ರೀತಿಯ ಸಾಂತ್ವನವನ್ನು ನೀಡುತ್ತಾರೆ, ಯಾವ ವಾಕ್ಯದಿಂದ ನಮಗೆ ನಮ್ಮಲ್ಲಿ ಭರವಸೆಯನ್ನು ಮೂಡಿಸುತ್ತಾರೆ, ಇದನ್ನು ಈಗ ನಾವು ಆಲಿಸೋಣ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 11, ವಾಕ್ಯಗಳು 28-29. ಶ್ರಮಜೀವಿಗಳಿಗೆ ವಿಶ್ರಾಂತಿದಾತ ಪ್ರಭು ಯೇಸು ಕ್ರಿಸ್ತರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ದೇವರು ಮೋಶೆಗೆ ಹೇಳಿದಂತೆ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು. ದೇವರ ಪ್ರಸನ್ನತೆ ನಮ್ಮಲ್ಲಿ ಇದೆ, ನಮ್ಮ ಮಧ್ಯದಲ್ಲಿ ಇದೆ, ನಮ್ಮ ಪಕ್ಕದಲ್ಲಿ, ನಮ್ಮ ಮುಂದೆ, ನಮ್ಮ ಹಿಂದೆ, ನಮ್ಮ ಸುತ್ತಮುತ್ತಲಲ್ಲಿ ಇದೆ. ಆ ದೇವರ ಪ್ರಸನ್ನತೆ
ನಮ್ಮ ಎಡಕ್ಕೂ ನಮ್ಮ ಬಲಕ್ಕೂ ಇದೆ. ಆ ದೇವರು ಬೆಳಕಾಗಿ ನಮ್ಮ ಕತ್ತಲನ್ನು ದೂರ ಮಾಡುತ್ತಾರೆ. ಈ ವಿಶ್ವಾಸದಿಂದ ಈ ದೇವರ ವಾಕ್ಯವನ್ನು ನಂಬಿ ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂಬ ಹಾಡನ್ನು ನಾವು ಈಗ ಭಕ್ತಿಯಿಂದ ಹಾಡೋಣ. ನನ್ನ ಎಬ್ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಹಿಂದೆ ಮುಂದೆ ಪಕ್ಕದಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಹಿಂದೆ ಮುಂದೆ ಪಕ್ಕದಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಎಡಬಲ ಸುತ್ತಲಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಎಡಬಲ ಸುತ್ತಲಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ
ಯೇಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಆತ್ಮೀಯರೇ, ನಾವು ನಮ್ಮ ಕಷ್ಟ ಸಂಕಷ್ಟಗಳಲ್ಲಿ, ನಮ್ಮ ಬೇರೆ ನೋವುಗಳಲ್ಲಿ, ಸಾವು ನೋವುಗಳಲ್ಲಿ, ಸೋಲು ಗೆಲುವುಗಳಲ್ಲಿ, ಸಂತೋಷ ಸಂಭ್ರಮಗಳಲ್ಲಿ, ಸಂತೋಷದ ಗಳಿಗೆಯಲ್ಲಿ ದೇವರನ್ನು ವಿಶ್ವಾಸಿಸುತ್ತೇವೆ. ನಾವೆಲ್ಲರೂ ದೇವರನ್ನು ವಿಶ್ವಾಸಿಸುವ ರೀತಿ ವಿಧಾನ ಬೇರೆ ಬೇರೆ. ಕೆಲವರಿಗೆ ಕಡಿಮೆ ವಿಶ್ವಾಸ, ಅಲ್ಪ ವಿಶ್ವಾಸ, ಇನ್ನು ಕೆಲವರಿಗೆ ಹೆಚ್ಚು ದೃಢವಾದ ವಿಶ್ವಾಸ ಇರುತ್ತದೆ. ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ, ಮತ್ಸ್ಯ ಕಿಶೋರ ನ್ಯಾಯ, ಇದರ ಬಗ್ಗೆ ನೀವು ಕೇಳಿರಬಹುದು. ಮಾರ್ಜಾಲ ಬೆಕ್ಕು, ಬೆಕ್ಕು ತನ್ನ ಮರಿಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಯುವಾಗ ಮರಿಯ ಕತ್ತನ್ನು ಕಚ್ಚಿ ತುಂಬ ಜಾಗರೂಕತೆಯಿಂದ, ಅಕ್ಕರೆಯಿಂದ, ಪ್ರೀತಿಯಿಂದ, ಜೋಪಾನದಿಂದ ಕೊಂಡೊಯ್ಯುತ್ತದೆ. ನಾವೆಲ್ಲರೂ ಬೆಕ್ಕಿನ ಮರಿಯಂತೆ, ನಮ್ಮ ದೇವರು ನಮ್ಮನ್ನು ತುಂಬ ಅಕ್ಕರೆಯಿಂದ, ಪ್ರೀತಿಯಿಂದ, ಒಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ, ಒಂದು ಗಳಿಗೆಯಿಂದ ಇನ್ನೊಂದು ಗಳಿಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ನಮ್ಮ ಮನೆಯಿಂದ ಕೆಲಸದ ಸ್ಥಳಕ್ಕೆ, ಕೆಲಸದ ಸ್ಥಳದಿಂದ ನಮ್ಮ ಮನೆಗೆ ತುಂಬ ಜಾಗರೂಕತೆಯಿಂದ, ನಮ್ಮ ಕೈಯನ್ನು ಹಿಡಿದು ನಮ್ಮನ್ನು ಸಂರಕ್ಷಿಸಿ ಕಾಪಾಡಿಕೊಂಡು ಅವರು ಬರುತ್ತಾರೆ. ಕೀರ್ತನ ಸಂಖ್ಯೆ 91:1 ನಾವು ಕೇಳುತ್ತೇವೆ, ದ ಲಾರ್ಡ್ ಈಸ್ ಮೈ ರೆಫ್ಯೂಜ್ ಅಂಡ್ ಮೈ ಫೋರ್ಟ್ರೆಸ್ ಇನ್ ಹೂಮ್ ಐ ಟ್ರಸ್ಟ್. ದೇವರು ನನ್ನ ಆಶ್ರಯ ಮತ್ತು ನನ್ನ ದುರ್ಗ, ಆ ದೇವರನ್ನು ನಾನು ನಂಬುತ್ತೇನೆ, ನಾನು ನಂಬುವೆನು. ದೇವರು ನಮ್ಮ ಆಶ್ರಯ. ಎರಡನೆಯದು ಮರ್ಕಟ ಕಿಶೋರ ನ್ಯಾಯ. ಮರ್ಕಟ ಅಂದರೆ ಕೋತಿ. ಕೋತಿ ತನ್ನ ಮರಿಯನ್ನು ಯಾವತ್ತೂ ಹಿಡಿಯುವುದಿಲ್ಲ. ಬದಲಾಗಿ ಆ ಕೋತಿಯ ಮರಿ ತಾಯಿಯನ್ನು ಗಟ್ಟಿಯಾಗಿ ಹಿಡಿಯುತ್ತದೆ. ಈ ಕೋತಿ ಮರಿ ಅಮ್ಮ ಕೋತಿಯನ್ನು ಎಷ್ಟು ಗಟ್ಟಿಯಾಗಿ, ಅಷ್ಟು ಗಟ್ಟಿಯಾಗಿ ಹಿಡಿಯುತ್ತದೆ ಎಂದರೆ ತಾಯಿ ಕೋತಿಗೆ ಯಾವ ಪರಿವೇ ಇರುವುದಿಲ್ಲ. ಅದರ ಬಗ್ಗೆ ಅದು ತಲೆ ಕೆಡಿಸುವುದೇ ಇಲ್ಲ. ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಸಹಜವಾಗಿ ಅದರ ಸ್ವಭಾವದಂತೆ ಹಾರುತ್ತದೆ. ಮರಿ ಕೋತಿ ತಾಯಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹಿಡಿಯುತ್ತದೆ. ನಮ್ಮ ಕೆಲವರ ವಿಶ್ವಾಸ ಈ ಕೋತಿ ಮರಿಯಂತೆ. ಎಷ್ಟು ಕಷ್ಟಗಳು ಬಂದರೂ, ಎಷ್ಟು ರೋಗ ರುಜಿನಗಳು ಬಂದರೂ, ನಮ್ಮ ವಿಶ್ವಾಸ ಅಷ್ಟು ಸುಲಭದಲ್ಲಿ ಕದಲುವುದಿಲ್ಲ. ಒಂದು ರೀತಿಯ ಗಾಢ ಅಚಲ ವಿಶ್ವಾಸ ನಮಗೆ ಇರುತ್ತದೆ. ಅಂತಹ ವಿಶ್ವಾಸ ಮೋಶೆಯಲ್ಲಿತ್ತು, ಅಂತಹ ವಿಶ್ವಾಸ ನೋಹನಲ್ಲಿತ್ತು, ಮಾತೆ ಮರಿಯಮ್ಮನವರಲ್ಲಿ ಇತ್ತು. ಹೀಗೆ ಬೈಬಲ್ನಲ್ಲಿ ಹಲವು ವ್ಯಕ್ತಿಗಳು ಅಂತಹ ದೃಢವಾದ ವಿಶ್ವಾಸವನ್ನು ವ್ಯಕ್ತಪಡಿಸುವಂತಹ ಕಥೆಗಳನ್ನು ನಮಗೆ ತಿಳಿದಿವೆ, ನಾವು ಓದಿದ್ದೇವೆ. ಮೂರನೆಯದು ಮತ್ಸ್ಯ ಕಿಶೋರ ನ್ಯಾಯ.
ಮತ್ಸ್ಯ ಮೀನು, ಮೀನಿನ ಜೊತೆ ಮರಿಗಳು ನೀರಿನಲ್ಲಿ ಈಜಾಡುತ್ತಿರುವಾಗ ಒಂದು ವೇಳೆ ತಾಯಿ ಮೀನು ಮರಿಗಳಿಂದ ದೂರವಾದಾಗ ಮರಿಗಳು ಕಳವಳಗೊಂಡು ತಾಯಿಯನ್ನು ಎನಿಸಿಕೊಂಡರೆ ಆ ತಾಯಿ ಮೀನು ತಕ್ಷಣ ಮರಿ ಬಳಿಗೆ ಓಡಿ ಬರುತ್ತದೆಂತೆ. ನಮ್ಮ ವಿಶ್ವಾಸ ಆ ಮೀನಿನ ಮರಿಗಳಂತೆ, ಸಣ್ಣ ಮೀನಿನಂತೆ. ಕಷ್ಟ ಸಂಕಷ್ಟಗಳು ಬಂದಾಗ ನಾವು ಕೆಲವೊಮ್ಮೆ ಆತಂಕಕ್ಕೆ ಒಳಗಾದಾಗ, ತಳಮಳಗೊಂಡಾಗ ದೇವರನ್ನು ನೆನೆಸಿದರೆ ದೇವರು ನಮ್ಮ ಬಳಿ ಬರುತ್ತಾರೆ, ನಮಗೆ ಧೈರ್ಯವನ್ನು ಅವರು ನೀಡುತ್ತಾರೆ. ಕೀರ್ತನೆ ಸಂಖ್ಯೆ 86 ವಾಕ್ಯ 1-2 ನಾವು ಹೀಗೆ ಓದುತ್ತೇವೆ. ಹೇ ಪ್ರಭು, ನಾನು ದೀನನು ಬಡವನು, ನನಗೆ ಕಿವಿಗೊಡು, ನನ್ನನ್ನು ಕಾಪಾಡು, ನನ್ನನ್ನು ಉದ್ಧರಿಸು. ಹೇ ಪ್ರಭು, ನಾನು ದೀನನು, ನಾನು ಬಡವನು, ನನಗೆ ಕಿವಿಗೊಡು. ಆ ದೇವರು ನನಗೆ ಕಿವಿಗೊಡುತ್ತಾರೆ, ನನ್ನ ಬಳಿ ಬರುತ್ತಾರೆ, ನನ್ನ ಸನಿಹಕ್ಕೆ ಅವರು ಬರುತ್ತಾರೆ. ಇದು ನಮ್ಮ ವಿಶ್ವಾಸ. ಇಂತಹ ವಿಶ್ವಾಸ ಹೊಂದಿರುವ ನಾವೆಲ್ಲರೂ ಇವತ್ತು ಪ್ರಭುಕ್ರಿಸ್ತರ ಮಾತುಗಳನ್ನು ಕೇಳಿದೆವು, ಅವರ ನುಡಿಗಳನ್ನು, ವಾಕ್ಯಗಳನ್ನು. ದುಡಿದು ಬಾರಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು, ನಾನು ನಿನಗೆ ವಿಶ್ರಾಂತಿ ಕೊಡುವೆನು. ನಮ್ಮ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವ ದೇವರು. ಭಯಪಡಬೇಡಿ ಎಂದು ನಮ್ಮಲ್ಲಿ ಧೈರ್ಯವನ್ನು ತುಂಬಿಸುವ ದೇವರು, ನಮ್ಮ ಭಯಭೀತಿಯನ್ನು ದೂರ ಮಾಡುವ, ನಿವಾರಿಸುವಂತಹ ಆ ದೇವರು. ಈ ದೇವರು ಇದ್ದಾಗ ನಮ್ಮ ಜೀವನದಲ್ಲಿ ಕಳವಳ ಬೇಡ. ರೋಗ ಇರಬಹುದು, ಕಷ್ಟಗಳು ಬರಬಹುದು, ಬೇರೆ ಬೇರೆ ವಿಘ್ನಗಳು, ಅಡ್ಡಿ ಆತಂಕಗಳು ಬರಬಹುದು. ಆದರೆ ಆ ಯೇಸುವನ್ನು ನಾವು ನಂಬೋಣ. ಆ ಯೇಸು ಕ್ರಿಸ್ತರು ನಮ್ಮ ಜೊತೆಗೆ ಇದ್ದಾರೆ. ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ, ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ, ಮುಕ್ತಿಯ ತಾತನನ್ನು ಭೂಸ್ವರ್ಗ ರಾಜನನ್ನು ನಾವೆಲ್ಲ ಕೊಂಡಾಡುವ, ಮುಕ್ತಿಯ ದಾತನನ್ನು ಭೂಸ್ವರ್ಗ ರಾಜನನ್ನು ನಾವೆಲ್ಲ ಕೊಂಡಾಡುವ, ಸತ್ಯ ಸ್ವರೂಪನನ್ನು ಪ್ರೀತಿಯ ದೇವನನ್ನು ನಾವೆಲ್ಲ ಕೊಂಡಾಡುವ, ನಾವೆಲ್ಲ ಕೊಂಡಾಡುವ. ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ, ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ. ಮೇರಿಯ ಪುತ್ರನನ್ನು ಕನ್ಯೆಯ ಕುವರನನ್ನು ನಾವೆಲ್ಲ ಕೊಂಡಾಡುವ, ಮೇರಿಯ ಪುತ್ರನನ್ನು ಕನ್ಯೆಯ ಕುವರನನ್ನು ನಾವೆಲ್ಲ ಕೊಂಡಾಡುವ, ಪಾಪ ವಿನಾಶಿಯನ್ನು ಮೃತ್ಯು ವಿಜಯಿಯನ್ನು ನಾವೆಲ್ಲ ಕೊಂಡಾಡುವ, ನಾವೆಲ್ಲ ಕೊಂಡಾಡುವ. ಶ್ರೀ
ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ ರಕ್ಷಕ ಯೇಸುವನು ಸೌಖ್ಯದ ಶಕ್ತಿಯನ್ನು ನಾವೆಲ್ಲ ಕೊಂಡಾಡುವ ರಕ್ಷಕ ಯೇಸುವನು ಸೌಖ್ಯದ ಶಕ್ತಿಯನ್ನು ನಾವೆಲ್ಲ ಕೊಂಡಾಡುವ ಜೀವದ ಮೂಲನನು ಸರ್ವರ ಪಾಲನನು ನಾವೆಲ್ಲ ಕೊಂಡಾಡುವ ನಾವೆಲ್ಲ ಕೊಂಡಾಡುವ ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ ಶ್ರೀ ಯೇಸು ಸ್ವಾಮಿಯನ್ನು ದೇವ ಕುಮಾರನನ್ನು ನಾವೆಲ್ಲ ಕೊಂಡಾಡುವ ನಾವೆಲ್ಲ ಕೊಂಡಾಡುವ ನಾವೆಲ್ಲ ಕೊಂಡಾಡುವ ನಾವೆಲ್ಲ ಕೊಂಡಾಡುವ ಕರುಣೆಯಿಂದ ತುಂಬಿದ ಅನುಕಂಪದಿಂದ ತುಂಬಿದ ದೈವಿಕ ವೈದ್ಯನಿಗೆ ಪ್ರಭು ಯೇಸು ಕ್ರಿಸ್ತರಿಗೆ ಎಲ್ಲವೂ ಸಾಧ್ಯ. ದೆವ್ವ ಹಿಡಿದ ಬಾಲಕನ ತಂದೆಗೆ ಪ್ರಭು ಕ್ರಿಸ್ತರು ಹೇಳಿದ ನುಡಿಗಳು, ದೇವರಲ್ಲಿ ವಿಶ್ವಾಸ ಬಿಡುವವನಿಗೆ ಎಲ್ಲವೂ ಸಾಧ್ಯ. ಆ ತಂದೆಯು ಕೊಟ್ಟಂತಹ ಉತ್ತರ, ಹೌದು ಪ್ರಭುವೇ, ದೇವರಿಗೆ ಎಲ್ಲವೂ ಸಾಧ್ಯ, ನಾನು ವಿಶ್ವಾಸಿಸ್ತೇನೆ. ದೇವರಿಗೆ ಎಲ್ಲವೂ ಸಾಧ್ಯ, ಇದು ನಮ್ಮ ವಿಶ್ವಾಸ. ಈ ವಿಶ್ವಾಸದಿಂದ ತುಂಬಿ ಆ ವಿಶ್ವಾಸ ಇನ್ನೂ ದೃಢಪಡಿಸಿ ಇನ್ನೂ ಅಧಿಕಗೊಳಿಸಿ ನಮ್ಮ ಪ್ರಾರ್ಥನೆಗಳನ್ನು ದೈವಿಕ ವೈದ್ಯರಾದ ಪ್ರಭು ಯೇಸು ಕ್ರಿಸ್ತರಿಗೆ ಕ್ರಿಸ್ತರಲ್ಲಿ ನಾವು ಬೇಡೋಣ. ರೋಗಿಗಳಿಗೆ ಆರಾಧನೆ ಆರೋಗ್ಯ ದಾನ ನೀಡಿದ ಪ್ರಭು ಯೇಸು ಕ್ರಿಸ್ತರೇ, ನಾನಾ ರೀತಿಯ ರೋಗಗಳಿಂದ ನರಳುತ್ತಿರುವ ರೋಗಿಗಳನ್ನು ನೀವು ಸ್ಪರ್ಶಿಸಿ ಅವರನ್ನು ಮುಟ್ಟಿ ಗುಣಪಡಿಸಿರಿ. ಕೊರೋನಾ ಸೋಂಕಿಗೆ ಒಳಗಾದ ಜನರನ್ನು, ಕ್ಯಾನ್ಸರ್, ಮಲೇರಿಯಾ, ನಿಮೋನಿಯಾ, ಹೈ ಬಿ ಪಿ, ಲೋ ಬಿ ಪಿ, ಕಣ್ಣು ನೋವು, ಎದೆ ನೋವು, ಗಂಟ್ಲು ನೋವು, ಬೆನ್ನು ನೋವು, ಕೈಕಾಲು ನೋವು, ಸೈನಸ್ ಟ್ರಬಲ್, ಸಂಧಿ ನೋವು, ಎಲ್ಲವನ್ನು ನಿಮಗೆ ಅರ್ಪಿಸುತ್ತೇವೆ ಸ್ವಾಮಿ. ಅವರನ್ನು ನೀವು ಆಶೀರ್ವದಿಸಿ ಗುಣಪಡಿಸಿರಿ. ಸ್ವಾಮಿ ಯೇಸುದೇವನೇ, ನಮಗೆ ಆಂತರಿಕ ಸೌಖ್ಯ ಹಾಗೂ ಮಾನಸಿಕ ಆರೋಗ್ಯ ಬೇಕು. ಮಾನಸಿಕ ಶಾಂತಿ ಸಮಾಧಾನವನ್ನು ನಮಗೆ ಕರುಣಿಸಿರಿ. ದ್ವೇಷದ ಭಾವನೆಗಳಿಂದಲೂ, ಸಿಟ್ಟಿನ ಭಾವನೆಗಳಿಂದಲೂ, ಕಹಿ ಅನುಭವಗಳಿಂದಲೂ, ತಪ್ಪಿತಸ್ಥ ಮನೋಭಾವದಿಂದಲೂ, ಕೀಳರಿಮೆಯ
ಭಾವನೆಗಳಿಂದಲೂ, ಖಿನ್ನತೆಯಿಂದಲೂ, ಮನಸ್ಸಿನ ಗಾಯಗಳಿಂದಲೂ, ಎಲ್ಲ ರೀತಿಯ ಭಯಭೀತಿಗಳಿಂದಲೂ ಪೂರ್ಣ ಬಿಡುಗಡೆ ನೀಡಿರಿ ಸ್ವಾಮಿ. ನಾವೆಲ್ಲರೂ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಕೊರೋನಾ ಪೀಡೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಸಕಲ ವಿದ್ಯಾರ್ಥಿಗಳನ್ನು ನೀವು ಆಶೀರ್ವದಿಸಿರಿ. ಮಕ್ಕಳು ಆದಷ್ಟು ಬೇಗ ಶಾಲಾ ಮಕ್ಕಳು ಶಾಲೆಯ ದೇಗುಲವನ್ನು ನೋಡುವಂತೆ ಮಾಡಿರಿ. ಪರೀಕ್ಷೆಗೆ ಪರೀಕ್ಷೆ ಬರೆಯಲಾರದೆ ಆತಂಕಕ್ಕೆ ಒಳಗಾದ ಪ್ರತ್ಯೇಕವಾಗಿ SSLC, PUC ಮತ್ತು ಇತರ ವಿದ್ಯಾರ್ಥಿಗಳು ಅವರ ಪರೀಕ್ಷೆಗಳನ್ನು ಬರೆಯುವ ಭಾಗ್ಯವನ್ನು ದಯಪಾಲಿಸಿರಿ. ಹೊರ ದೇಶಗಳಲ್ಲಿ ದೂರ ದೂರ ನಾಡಿನಲ್ಲಿ ಕಲಿಯುತ್ತಿರುವ ಮಕ್ಕಳನ್ನು, ಯುವಕ ಯುವತಿಯರನ್ನು ನೀವು ಕೃಪೆ ನೀಡಿ ಅವರನ್ನು ಆಶೀರ್ವದಿಸಿರಿ. ಸಣ್ಣ ಪುಟ್ಟ ಮಕ್ಕಳನ್ನು ನಿಮ್ಮ ನೆರಳಿನಲ್ಲಿಟ್ಟು ಅವರನ್ನು ಸಂರಕ್ಷಿಸಿ ಕಾಪಾಡಿರಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕರುಣಿಸಿರಿ ಪ್ರಭು ಯೇಸುವೆ. ಬೀದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಮನೆಗಳಿಲ್ಲದೆ ಕಷ್ಟ ಸಂಕಷ್ಟದಲ್ಲಿ ಇರುವ ಮಕ್ಕಳ ಮೇಲೆ ನಿಮ್ಮ ಕೃಪಾ ದೃಷ್ಟಿಯನ್ನು ಹಾಯಿಸಿರಿ ತಂದೆಯೇ. ಹಸಿವಿನಿಂದ ನರಳುತ್ತಿರುವ ಲಕ್ಷ ಲಕ್ಷ ಮಕ್ಕಳ ಮೇಲೆ, ಬಡಜನರ ಮೇಲೆ, ಶ್ರಮಿಕರ ಮೇಲೆ, ಕಾರ್ಮಿಕರ ಮೇಲೆ ಸರಕಾರ ಹಾಗೂ ನಾವೆಲ್ಲರೂ ಉದಾರ ಮನಸ್ಸಿನಿಂದ ನೆರವಾಗಲು, ಅವರೊಂದಿಗೆ ನಮ್ಮ ಬುದ್ಧಿಯನ್ನು ಹಂಚಿಕೊಳ್ಳುವ ಔದರ್ಯತೆಯನ್ನು ನೀವು ಕರುಣಿಸಿರಿ. ಎಲ್ಲವೂ ಇದ್ದು ಏನು ಮಾಡಲಾರದ ಸ್ಥಿತಿಯಲ್ಲಿ ನಾವಿದ್ದೇವೆ. ಮುಕ್ತ ವಾತಾವರಣವನ್ನು ನಾವು ಆಶಿಸುತ್ತೇವೆ. ನಮಗೆ ಬೇಕು ಕೆಲಸ, ನಮಗೆ ಬೇಕು ಸಂಬಳ, ನಮಗೆ ಬೇಕು ವ್ಯವಹಾರ, ಅನುದಿನದ ಕೆಲಸ ಕಾರ್ಯಗಳು, ಧಾರ್ಮಿಕ ಚಟುವಟಿಕೆಗಳು, ಮತ್ತೆ ದೇವಾಲಯದಲ್ಲಿ ಒಂದಾಗಿ ಪ್ರಾರ್ಥಿಸಲು, ಸಂಸ್ಕಾರಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಪರಮ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ನೀವು ಕರುಣಿಸಿರಿ. ಮದುವೆ ಸಂಭ್ರಮಗಳನ್ನು, ಜುಬಿಲಿ ಸಂಭ್ರಮಗಳನ್ನು, ಮಗುವಿನ ನಾಮಕರಣದ ಕಾರ್ಯಕ್ರಮಗಳನ್ನು ನಡೆಸಲಾರದೆ ಎಲ್ಲವನ್ನು ಮುಂದೂಡಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಲವು ಜನರು ಇದ್ದಾರೆ. ಸ್ವಾಮಿ ದೇವ, ಪ್ರಭು ಯೇಸು, ನಮ್ಮ ಮೇಲೆ ಕರುಣೆ ತೋರಿರಿ. ಎಲ್ಲ ವೈದ್ಯರಿಗೆ, ದಾದಿಯರಿಗೆ, ಆಸ್ಪತ್ರೆ ಆರೋಗ್ಯ ಕೇಂದ್ರಗಳಲ್ಲಿ, ಕ್ಲಿನಿಕ್ಗಳಲ್ಲಿ ಸೇವೆ ನೀಡುವ ಒಳ್ಳೆ ಮನಸ್ಸಿನ ಜನರನ್ನು ನೀವು ಆಶೀರ್ವದಿಸಿರಿ. ಅವರಿಗೋಸ್ಕರ ನಾವು ಇವತ್ತು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇವೆ. ಹಲವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ಪ್ರಾರ್ಥನೆಗೋಸ್ಕರ ಅಭಿನಂದಿಸಿದ್ದಾರೆ. ಸ್ವಾಮಿ ಯೇಸುವೆ, ಅವರು ಯಾವ ಕೇಡಿಗೂ, ಅಪಾಯಕ್ಕೂ, ಗಂಡಾಂತರಕ್ಕೆ ಒಳಗಾಗದೆ ಅವರನ್ನು ರಕ್ಷಿಸಿ ಕಾಪಾಡಿರಿ. ಅವರ ಕುಟುಂಬಗಳನ್ನು, ಮಕ್ಕಳನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ ಸ್ವಾಮಿ. ಅವರು ಬಳಸುವ ವೈದ್ಯಕೀಯ ವಸ್ತುಗಳನ್ನು, ಅಸ್ತ್ರಗಳನ್ನು ಆಶೀರ್ವದಿಸಿರಿ. ಅವರು ನೀಡುವ ಮದ್ದು, ಔಷಧ, ಮಾತ್ರೆ, ಗುಳಿಗೆಗಳು, ಇಂಜೆಕ್ಷನ್ನು ರೋಗಿಗಳ ಮೇಲೆ ಪರಿಣಾಮವನ್ನು ಬೀರಲಿ. ಪ್ರಭು ಯೇಸುವೆ, ನಮ್ಮ ಭೀತಿಯ, ಭಯದ, ಆಕಂತದ ಕತ್ತಲನ್ನು ಓಡಿಸಿ ಧೈರ್ಯದ, ಆತ್ಮಸ್ಥೈರ್ಯದ ಬೆಳಕನ್ನು ಚೆಲ್ಲಿರಿ. ನಮ್ಮ ಧರ್ಮಸಭೆಯನ್ನು ಆಶೀರ್ವದಿಸಿರಿ. ವಿಶ್ವಗುರುಗಳನ್ನು, ಧರ್ಮಾಧ್ಯಕ್ಷರುಗಳನ್ನು, ಯಾಜಕರುಗಳನ್ನು, ಧಾರ್ಮಿಕ ಸಹೋದರ ಸಹೋದರಿಯರನ್ನು, ಇಡೀ ದೇವ ಪ್ರಜೆಯನ್ನು, ಕ್ರೈಸ್ತ ಪ್ರಜೆಗಳನ್ನು ನೀವು ಆಶೀರ್ವದಿಸಿರಿ. ನಮಗೆ ತಿಳಿದಿರುವ ಕೆಲವರಿಗೆ ಕೊರೋನಾ ಸೋಂಕು ಆಕ್ರಮಿಸಿದೆ. ಅವರ ಕುಟುಂಬದ ಸದಸ್ಯರು ಚಿಂತೆಗೆ ಒಳಗಾಗಿದ್ದಾರೆ. ಅವರಿಗೆ ಹಾಗೆಯೇ ಇನ್ನಿತರ ರೋಗ ಪೀಡೆಗಳಿಂದ ಬಳಲುತ್ತಿರುವ ಎಲ್ಲ ರೋಗಿಗಳನ್ನು ನೀವು ಆಶೀರ್ವದಿಸಿರಿ. ಎಲ್ಲರನ್ನೂ ಜೀವಂತ ಯೇಸುವೆ, ನೀವು ನಿಮ್ಮ ಪ್ರೀತಿಯಿಂದ, ಕೃಪೆಯಿಂದ ಮುಟ್ಟಿ ರೋಗವನ್ನು, ಬೇನೆಯನ್ನು ನಿವಾರಿಸಿರಿ.
ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ನಂಬುತ್ತೇವೆ. ನೀವು ನಮಗೆ ಶಾಂತಿ ನೀಡುವ, ವಿಶ್ರಾಂತಿ ನೀಡುವ ವೈದ್ಯರು, ದೇವರು, ರಕ್ಷಕರು, ವಿಮೋಚಕರು, ಸೌಖ್ಯದಾಯಕ ಪ್ರಭು ಯೇಸು ಕ್ರಿಸ್ತರು. ದ್ವೇಷದ ಮನಗಳಲ್ಲಿ ಪ್ರೀತಿಯ ಅರಳಿಸಲು, ನೋವಿನ ಕಂಗಳಲ್ಲಿ ಕಾಂತಿಯ ಬೆಳಗಿಸಲು, ಹಿಂಸೆಯ ನೆಲೆಗಳಲ್ಲಿ ಪ್ರಭು ಶಾಂತಿಯ ಚಿಲುಮೆ ಮಾಡು ಎನ್ನ ಗುರುವೇ, ಶಾಂತಿಯ ಚಿಲುಮೆ ನೀಡು ನಿನ್ನ ಪ್ರಭುವೇ, ಚಿಲುಬೆಯ ಶೋಷಿತ ಜನಗಳಲ್ಲಿ ಭರವಸೆ ಮೂಡಿಸಲು, ಕಷ್ಟದ ಕಡಲಿನಲ್ಲಿ ಸಂತೋಷವು ಕಿಸಲು, ಚಿತ್ತಾರ ಧ್ವನಿಗಳಲ್ಲಿ ಸಾಂತ್ವನ ತುಂಬಿಸಲು, ನೀಡು ನಿನ್ನ ಪ್ರಭು ಮಂದಾರದ ಮನವ ಮಾಡು ಎನ್ನ ಗುರುವೇ, ಶಾಂತಿಯ ಚಿಲುಮೆ ನೀಡು ನಿನ್ನ ಪ್ರಭುವೇ, ಶಿಲುಬೆಯ ಸಹನೆ ಮಾಡು ಎನ್ನ ಗುರುವೇ, ಶಾಂತಿಯ ಚಿಲುಮೆ ನೀಡು ನಿನ್ನ ಶಿಲುಬೆಯ ಸಹನೆ ಮಾಡು ಎನ್ನ ಗುರುವೇ.
ಆತ್ಮೀಯರೇ, ಪರಮಪ್ರಸಾದ ದಾಸ್ ಆ ದಿವ್ಯ ಸಂಸ್ಕಾರವಾದ ಆಶೀರ್ವಾದವನ್ನು ಸ್ವೀಕರಿಸುವ ಮೊದಲು ಕೊರೋನಾ ರೋಗಾಣು ನಿಷ್ಕ್ರಿಯಗೊಳಿಸಲು ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರೇ, ನಿಮಗೆ ನಾವು ಮಹಿಮೆ ಸಲ್ಲಿಸುತ್ತೇವೆ. ಪ್ರಭು ಯೇಸುವೆ, ಇಡೀ ವಿಶ್ವವನ್ನು ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಪವಿತ್ರಾತ್ಮರಿಂದ ತುಂಬಿಸಿ, ನಿಮ್ಮ ಕರುಣಾಭರಿತ ರಕ್ತದ ಸಮುದ್ರದಲ್ಲಿ ಎಲ್ಲರನ್ನೂ ಮುಳುಗಿಸಿ ಸಂರಕ್ಷಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿರುವೆವು. ದೇವರ ಅನಂತ ಸೌಭಾಗ್ಯದಿಂದ, ಅಪಾರ ದಯೆಯಿಂದ, ದೇವರ ವಾಕ್ಯವಾದ ಯೇಸುವಿನ ರಕ್ಷಣಾ ಶಕ್ತಿಯಿಂದ ಕೊರೋನಾ ರೋಗಾಣುವನ್ನು ಇಡೀ ವಿಶ್ವದಿಂದ, ನಮ್ಮ ದೇಶದಿಂದ ನೀವು ಸಂಪೂರ್ಣವಾಗಿ ನಾಶಗೊಳಿಸಿರಿ. ಸೌಖ್ಯದಾಯಕ ಕ್ರಿಸ್ತರೇ, ನಿಮ್ಮ ಆ ಶಿಲುಬೆಯ ಸಹನೆಯನ್ನು ನಮಗೆ ಕೊಡಿರಿ. ನಮ್ಮಲ್ಲಿ ಭರವಸೆಯನ್ನು ಹೆಚ್ಚಿಸಿರಿ. ನಮ್ಮ ಸಂತೋಷವನ್ನು ನೀವು, ಶಾಂತಿ ಸಮಾಧಾನವನ್ನು ನೀವು ಅಧಿಕಗೊಳಿಸಿರಿ. ನಮ್ಮ ಆತ್ಮಕ್ಕೆ ಚೇತನವಾಗಿ, ಮನಕ್ಕೆ ದೀಪವಾಗಿ, ಬಾಳಿಗೆ ಸ್ನೇಹಿತನಾಗಿ, ಕಷ್ಟಪಥದಲ್ಲಿ ಆತ್ಮೀಯನಾಗಿ, ನಮ್ಮ ಜೀವನದಲ್ಲಿ ರಕ್ಷಕರಾಗಿ, ಪಾಲಕರಾಗಿ ನೀವು ಬನ್ನಿರಿ.